ಹೇಮಲತಾ ಅವರೇ, ನೀವು ನಿಮ್ಮ ಹಸ್ಬೆಂಡ್ ನ ಎಲ್ಲಿ ಮೀಟ್ ಮಾಡಿದಮ್ಮ? ಒಂದು ಫಂಕ್ಷನ್ ಅಲ್ಲಿ. ಫಂಕ್ಷನ್ ಅಲ್ಲಿ ಅಂದ್ರೆ ಯಾರ್ ಮನೆ ಫಂಕ್ಷನ್? ನಿಮ್ಮ ಮನೆ ಫಂಕ್ಷನ್? ಹಾ ಮ್ಯಾಮ್. ಓಕೆ, ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಇತ್ತು, ಸೊ ಆ ಫಂಕ್ಷನ್ ಅಲ್ಲಿ ಅವ್ರನ್ನ ನೋಡಿದ್ದು. ನೋಡಿದ್ದು ಆಮೇಲೆ ಏನಾಯ್ತು? ಆಮೇಲೆ ಟೂ ಒಂದು 5 ಇಯರ್ಸ್ ಬಿಟ್ಟು ಮದುವೆ ಆಯ್ತು. 5 ಇಯರ್ಸ್? ಯಾಕೆ ಅಂದ್ರೆ ಅಕ್ಕನ್ ಮದ್ವೆ ಆಗಿ 5 ಇಯರ್ಸ್ ಆಗಿ ರೀಸೆಂಟ್ ಆಗಿ 3 ಮಂತ್ಸ್ ಆಗಿತ್ತು ನಮ್ಮ ಮದ್ವೆ ಆಗಿ. ಓ ಹೌದಾ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಮ್ಯಾಮ್. ಸರಿ, 5 ಇಯರ್ಸ್ ಗ್ಯಾಪ್ ಯಾಕೆ ಮ್ಯಾಮ್? ಅಂದ್ರೆ ಅವಳು ನನ್ನ ಅತ್ತೆ ಮಗಳು. ಸರಿ, ಬಟ್ ನನಗೆ ಅವಳು ನೋಡಿದ್ರೆ ಆಗ್ತಿಲ್ಲ, ಅವಳು ನನ್ನ ನೋಡಿದ್ರೆ ಆಗ್ತಿರ್ಲಿಲ್ಲ. 2 ಇಯರ್ಸ್ ಇಂದ ಲವ್ ಮಾಡಿ ಮನೆಯಲ್ಲಿ ಒಪ್ಸಿ ಗ್ರ್ಯಾಂಡ್ ಆಗಿ ಅರೇಂಜ್ ಮ್ಯಾರೇಜ್ ಆಯ್ತು. ನಿಮ್ ಮಿಸ್ಸಸ್ ಆ ಡೀಟೇಲ್ಸ್ ಎಲ್ಲ ಬಿಟ್ಬಿಟ್ರು ಸರ್. ಫಂಕ್ಷನ್ ಅಲ್ಲಿ ನೋಡಿದೆ, 5 ವರ್ಷ ಆದ್ಮೇಲೆ ಮದ್ವೆ ಆಯ್ತು ಅಂತ ಬಿಟ್ರು. ಹೆಂಗೆ ಇದು? ಹಾ, ಫಸ್ಟ್ ಸ್ಟಾರ್ಟ್ ಮಾಡೋದು ಸ್ಟೋರಿ, ಆಮೇಲೆ ಶುಭಮ್ ಅಂತ ಬಿಡೋದು. ಸೆಂಟರ್ ಕತೆ ಯಾರು ಹೇಳ್ತಾರೆ? ಅವ್ರು ಲವ್ ಮಾಡ್ತಿದ್ರು. ನೀವು ಲವ್ ಮಾಡ್ಲಿಲ್ವಾ? ಇಷ್ಟ ಪಟ್ರಿತಾನೆ ಇಷ್ಟ. ಸರ್, ಯಾರು ನೀವೇ ಪ್ರಪೋಸ್ ಮಾಡಿದ್ದಾ? ಹೌದು ಮ್ಯಾಮ್, ನಾನೇ. ಏನಂತ ಹೋಗಿ ಹೇಳಿದ್ರಿ ಮ್ಯಾಮ್? ಆಕ್ಚುಲಿ ಅವಳು ಬರ್ಡೇ ಇತ್ತು. ಬರ್ಡೇಗೆ ನಾನು ಸ್ಪೆಷಲ್ ಆಗಿ ಅಂದ್ರೆ ಅವಳಿಗೆ ಖುಷಿ ಆಗೋ ತರ ಮಾಡಿದ್ದೆ ಸೆಲೆಬ್ರೇಷನ್. ಯಾರಿಗೂ ಗೊತ್ತಿದ್ದಿಲ್ಲ, ಆಶ್ರಮದಲ್ಲಿ ಮಾಡಿದ್ದೆ. ಅವ್ರ ತಂದೆ ತಾಯಿ ಏನ್ ಅನ್ಕೊಂಡಿದ್ರೆ, ನಾನು ಒಂದ್ ಬೊಕ್ಕೆ ಕೊಟ್ಟೆ, ವಿಶ್ ಹ್ಯಾಪಿ ಬರ್ಡೇ ಅಂತ ಮಂಡಿ ಕಾಲು ಊರ್ ಕೊಟ್ಟೆ. ಬಟ್ ಅವ್ರ ಮನೇಲಿ ಅನ್ಕೊಂಡಿದ್ದಾರೆ ನಾನು ಪ್ರಪೋಸ್ ಮಾಡಿದ್ದೀನಿ ಅಂತ. ಅಷ್ಟಲ್ಲೇ ಇದಾಗೋಯ್ತು ಮ್ಯಾಮ್. ಬೈ ಮಿಸ್ಟೇಕ್ ನೀವು ಪ್ರಪೋಸ್ ಮಾಡಕ್ಕೆಲ್ಲ ಹೋಗಿರ್ಲಿಲ್ಲ. ಇಲ್ಲ ಮ್ಯಾಮ್, ಇಲ್ಲ. ಇನ್ನು ಪ್ರೀತಿಸ್ತಾ ಇದ್ದೆ. ನಾನು ಪ್ರಪೋಸ್ ಮಾಡಿ ಅಂದ್ರೆ ಮನೇಲಿ ಒಪ್ಸಿ ಪ್ರಪೋಸ್ ಮಾಡೋಣ ಅನ್ಕೊಂಡೆ. ಅಷ್ಟೊಳಗಡೆ ಅವ್ರ ತಂದೆ ತಾಯಿ ಅನ್ಕೊಂಡ್ರು, ಅವ್ರ ತಂದೆ ತಾಯಿ ಅನ್ಕೊಂಡು ನಮ್ಮ ಮನೇಲಿ ಒಪ್ಸಿ ಇಬ್ರು ಮನೇಲೂ. ಅಂದ್ರೆ ಇಮಿಡಿಯೇಟ್ ಆಗಿ ಮದುವೆ ಮಾಡ್ಕೋಬೇಕು ಅಂತ ನಿಮ್ಮಿಬ್ರದ್ದು ಐಡಿಯಾ ಇರ್ಲಿಲ್ಲ? ಇನ್ನ ಟೈಮ್ ತಗೊಂಡ್ ಮಾಡ್ಕೋಬೇಕಂತ ಐಡಿಯಾ ಇತ್ತು. ಅಪ್ಪ ಅಮ್ಮ ಇನ್ವಾಲ್ವ್ ಆದ್ರೆ ಹಿಂಗೆ ಆಗೋದು. ಡಿಸೆಂಬರ್ ಅಲ್ಲಿ ಎಂಗೇಜ್ಮೆಂಟ್ ಆಯ್ತು, ಫೆಬ್ರವರಿಯಲ್ಲಿ ಮದ್ವೆ ಆಗಿದೆ. ಅದಕ್ಕಿನ್ ಮುಂಚೆ ಎಷ್ಟು ವರ್ಷ ನೀವಿಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟು ಸುತ್ತಾಡಿ ಎಲ್ಲ ಮಾಡಿದ್ದು? 2 ಇಯರ್ಸ್? ಎಲ್ಲ ಬರೀ ಫ್ಯಾಮಿಲಿ ಜೊತೆನೆ ಮ್ಯಾಮ್, ದೇವಸ್ಥಾನ ಅದು ಇದು ಎಲ್ಲ. ಅದ ಸುತ್ತಾಡೋದು ಅಂತ ಹೆಂಗಮ್ಮ ಲೆಕ್ಕ ಆಯ್ತು ಎಂಬಲತ್ತ? ಅಷ್ಟು ಜನರ ಮಧ್ಯೆ ಹೆಂಗ್ ರೊಮ್ಯಾನ್ಸ್ ಮಾಡ್ತಾ ಇದ್ರಿ ನೀವಿಬ್ರು? ರೊಮ್ಯಾನ್ಸ್ ಅಂದ್ರೆ ನಮ್ದ್ರಲ್ಲಿ ರೊಮ್ಯಾನ್ಸ್ ಎಲ್ಲ ಇರಲ್ಲ. ಜಸ್ಟ್ ಅಂದ್ರೆ ಫ್ಯಾಮಿಲಿ ಜೊತೆ ಕುತ್ಕೊಂಡು ಇರ್ಬೇಕಾದ್ರೆ ರೇಕ್ಸೋದು, ಮಾತಾಡೋದು ಈ ತರ ಎಲ್ಲ ನಡೀತಿತ್ತು ಮ್ಯಾಮ್. ಅತ್ತೆ ಮಗಳ ಆಗಿರೋದ್ರಿಂದ ರೇಕ್ಸೋದ್ರಲ್ಲಿ ಇರುತ್ತಲ್ಲ ಮ್ಯಾಮ್. ಮೆಸೇಜ್ ಎಲ್ಲ ಡೈರೆಕ್ಟ್ ಆಗಿ ಮಾತಾಡ್ತಿದ್ದೆ ಮ್ಯಾಮ್. ಹಂಗೆ ಮದ್ವೆ 3 ಮಂತ್ಸ್ ಆಗಿದೆ. ಹನಿಮೂನ್ ಎಲ್ಲ ಬಂದ್ರಿ? ಇನ್ನು ಹೋಗಿಲ್ಲ ಮ್ಯಾಮ್, ಪ್ಲಾನಿಂಗ್ ಅಲ್ಲಿ ಇದೀವಿ. ನಿನ್ನೆ ಅಷ್ಟೇ ಗೃಹ ಪ್ರವೇಶ ಆಗಿದೆ, ಸೊ ಪ್ಲಾನಿಂಗ್ ಅಲ್ಲಿ ಇದೀವಿ. ಎಲ್ಲಿ ಹೋಗೋ ಪ್ಲಾನ್ ಇದೆ? ಮನಾಲಿ ಅಂತ ಪ್ಲಾನ್ ಮಾಡಿದೀವಿ ಮ್ಯಾಮ್, ನೋಡ್ಬೇಕು. ಅಯ್ಯೋ, ಇವಾಗ ಸ್ನೋ ಎಲ್ಲ ಕರ್ಕೋಗ್ಬಿಟ್ಟಿರತ್ತಮ್ಮ. ನೀವು ಮನಾಲಿ ಹೋಗ್ಬೇಕು ಅಂದ್ರೆ ನೆಕ್ಸ್ಟ್ ಜನವರಿ ಫೆಬ್ರವರಿ ಟೈಮ್. ನಾನು ಜನವರಿಯಲ್ಲಿ ಪ್ಲಾನ್ ಮಾಡಿದ್ದು ಮ್ಯಾಮ್, ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಗೃಹ ಪ್ರವೇಶ ಬಂತು, ಸೊ ಸ್ಟಾಪ್ ಮಾಡಿದ್ದಾರೆ. ಯಾವಾಗ ಮದ್ವೆ ಆಗಿದ್ದು? ಫೆಬ್ರವರಿ 2-3 ಮ್ಯಾಮ್. ಫೆಬ್ರವರಿ 2-3 ಜನವರಿ ಹೆಂಗ್ರೆ ಪ್ಲಾನ್ ಮಾಡಿದ್ರೆ ನೀವು? ಫೆಬ್ರವರಿಯಲ್ಲಿ ಮದ್ವೆ ಆದ್ರೆ, ಫೆಬ್ರವರಿಯಲ್ಲಿ ಮದ್ವೆ ಆದ್ರೆ ಡಿಸೆಂಬರ್ ಅಂದ್ರೆ ಎಂಗೇಜ್ಮೆಂಟ್ ಆಯ್ತಲ್ಲ ಮ್ಯಾಮ್. ಎಂಗೇಜ್ಮೆಂಟ್ ಆಯ್ತಲ್ಲ ಮ್ಯಾಮ್. ಎಂಗೇಜ್ಮೆಂಟ್ ಆದ್ರೆ ಹನಿಮೂನ್ ಹೋಗ್ಬಿಡೋದ? ಎಂತ ಕಾಲ ಇದು ದೇವ್ರೇ, ಹಿಂಗೆಲ್ಲ ನಡೆಯುತ್ತಾ ಇವಾಗ? ಹಂಗಾರೆ ನೀವು ನೆಕ್ಸ್ಟ್ ಫಸ್ಟ್ ಹನಿಮೂನ್ ಮುಗಿಸಿ ಆಮೇಲೆ ಎಂಗೇಜ್ಮೆಂಟ್ ಮದ್ವೆನಾ? ಗೊತ್ತಿಲ್ಲ. ಈಗಿನ ಕಾಲದ ಮಕ್ಕಳನ್ನ ನಂಬಕ್ ಆಗಲ್ಲಪ್ಪ, ಆಗಲ್ಲ. ಓ ಮೈ ಗಾಡ್. ಹೇಮಲತಾ, ನನಗೆ ಸ್ವಲ್ಪ ಕ್ಲಾರಿಟಿ ಕೊಡಿಮ್ಮ. ಜನ ತುಂಬಾ ಗಾಬರಿ ಆಗಿ ಇವಾಗ ಅಂದ್ರೆ ಟಿವಿ ಹತ್ರ ಬಂದ್ಬಿಟ್ಟಿರ್ತಾರೆ ಎಲ್ಲರೂ, ಏನ್ ಮಾತಾಡ್ತೀವಿ ಹುಡುಗಿ ಅಂತ. ಫೆಬ್ರವರಿಯಲ್ಲಿ ಮದ್ವೆ ಆಗಿರೋ, ಮದ್ವೆ ಫಿಕ್ಸ್ ಆಗಿರೋದು. ಜನವರಿಲಿ ಹೆಂಗ್ ಪ್ಲಾನ್ ಮಾಡಿದ್ರಿ ಮನಾಲಿಗೆ? ಅಂದ್ರೆ ಜನವರಿಯಲ್ಲಿ ಹೋದ್ರೆ ಚೆನ್ನಾಗಿ, ಅಂದ್ರೆ ಸಾರಿ, ಮದ್ವೆ ಆದ್ಮೇಲೆ ಹೋದ್ರೆ ಚೆನ್ನಾಗಿ. ಹೋಗ್ಲಿ ಬಿಡಿ, ಏನೋ ಪಾಪ ನೀವೇನೋ ಪ್ಲಾನ್ ಮಾಡಿದ್ರಿ, ಆದ್ರೆ ಇನ್ನು ಹೋಗಕ್ ಆಗಿಲ್ಲ, ನೆಕ್ಸ್ಟ್ ಹೋಗ್ಬಿಡಿ.